ಗುರುಜಿ? ಈ ವರ್ಷ ಅಧಿಕ ಮಾಸ ಬರುತ್ತಾ ಗುರುಜಿ? ಹೌದಮ್ಮ, ಈ ವರ್ಷ ಜ್ಯೇಷ್ಠ ಅಧಿಕ ಮಾಸ ಬರ್ತದೆ. ಹಾಗಾದ್ರೆ ಅಧಿಕ ಮಾಸ ಅಂದ್ರೆ ಏನು ಗುರುಜಿ, ಮತ್ತು ಅದರಿಂದ ನಮ್ಗೆ ಏನೆಲ್ಲ ಫಲಗಳು ಸಿಗುತ್ತವೆ ಅಂತ ತಿಳಿಸ್ಕೊಡಿ ಗುರುಜಿ. ಖಂಡಿತ. ಅಧಿಕ ಮಾಸ ಅನ್ನುವಂಥದ್ದು ಯಾವ ಚಾಂದ್ರಮಾನ ಮಾಸದಲ್ಲಿ ಸೂರ್ಯ ಸಂಕ್ರಾಂತಿ ಬರೋದಿಲ್ಲವೋ ಅಂತ ಮಾಸವನ್ನ ಅಧಿಕ ಮಾಸ ಅಂತ ನಾವು ಕರ್ಕೊಂಡು ಬರ್ತೀವಿ. ನಮ್ಮ ಶಾಸ್ತ್ರದಲ್ಲಿ ಒಂದು ತಿಂಗಳಿಗೆ 30 ದಿನಗಳು, ಆದರೆ 12 ತಿಂಗಳಿಗೆ 360 ದಿನಗಳು, ಇನ್ನು 5 ದಿನಗಳು ವ್ಯತ್ಯಾಸಗಳು ಕಾಣುವುದರಿಂದ 3 ವರ್ಷಕ್ಕೊಂದು ಸಲ ಅಧಿಕ ಮಾಸ ಬರುವಂಥದ್ದಾಗಿರ್ತದೆ. ಶಾಸ್ತ್ರದೊಳಗಡೆ 34 ತಿಂಗಳಿಗೆ ಒಂದು ಸಲ ಅಧಿಕ ಮಾಸ, ಈ ರೀತಿ 34 ತಿಂಗಳಿಗೆ ಒಂದು ಅಧಿಕ ಮಾಸ, ಮತ್ತೊಂದು 34 ತಿಂಗಳಿಗೆ ಅಧಿಕ ಮಾಸ ಬಂದು ಮೂರನೇ ಅಧಿಕ ಮಾಸ 28 ತಿಂಗಳಿಗೆ ಬರುವಂಥದ್ದಾಗಿರ್ತದೆ. ಇನ್ನು ಪ್ರಾರಂಭದಲ್ಲಿ ಚೈತ್ರಾದಿ 8 ಮಾಸಗಳು ಮಾತ್ರ ಅಧಿಕ ಮಾಸ ಬರ್ತಕ್ಕಂಥದ್ದು. ಆದರೆ ಈ ವರ್ಷ ಜ್ಯೇಷ್ಠ ಮಾಸ ಅಧಿಕ ಬಂದಿರುವುದರಿಂದ ಇಡ್ವರಂ ಭೂಮಿ ಪಾದ್ವಿತಿ ಸ್ಕರಾದಿ ಭವಂ ಭವೇತ್ ಘೃತಂ ತೈಲಂ ತತ್ ಅಧ್ಯಾನಂ ಸಮರ್ಗ್ಯಂ ಸ್ಯಾತ್ ದ್ವಿ ಜ್ಯೇಷ್ಠತೆ. ಅಂದರೆ ಈ ವರ್ಷ ಜ್ಯೇಷ್ಠ ಮಾಸವು ಅಧಿಕ ಬಂದಿರುವುದರಿಂದ ಪ್ರಬೋಧ ಗ್ರಂಥೋಕ್ತಿಯಂತೆ ಈ ವರ್ಷ 2 ಜ್ಯೇಷ್ಠ ಮಾಸಗಳು ಬಂದಿರುವುದರಿಂದ ದೇಶದಲ್ಲಿ ಕಳ್ಳರು, ದರೋಡೆಕೋರರು, ನಕ್ಸಲರು, ಉಗ್ರರ ಭಯೋತ್ಪಾದನೆಗಳು ಹೆಚ್ಚಾಗ್ತಕ್ಕಂಥದ್ದಾಗಿರ್ತದೆ. ದುಷ್ಟ ಜನರಿಂದ ಪ್ರಜೆಗಳಿಗೆ ನಾನಾ ರೀತಿಯ ಪೀಡೆಗಳು ಉಂಟಾಗುವಂಥದ್ದು, ಎಲ್ಲ ಕಡೆ ಭಯದ ವಾತಾವರಣ ನಿರ್ಮಾಣ ಆಗುವಂಥದ್ದು, ಪ್ರಜೆಗಳಿಗೆ ಚಿಂತೆ, ಜನರಲ್ಲಿ ಕಲಹ ಪ್ರಾಪ್ತಿಯಾಗುವಂಥದ್ದು, ವೈರತ್ವವು ರಾಜಕೀಯ ಧುರೀಣದಲ್ಲಿ ಪರಸ್ಪರ ವೈಷಮ್ಯ ಉಂಟಾಗುವಂಥದ್ದು, ಅಲ್ಲಲ್ಲಿ ಹಿಂಸಾಚಾರ, ಕೊಲೆ, ಸುಲಿಗೆ, ದರೋಡೆ, ರಕ್ತಪಾತಗಳು ಉಂಟಾಗ್ತಕ್ಕಂಥ ಸಾಧ್ಯತೆ, ಗಿರಣಿ ಕಾರ್ಖಾನೆ ಫ್ಯಾಕ್ಟರಿಗಳಲ್ಲಿ ಕೂಲಿ ಕಾರ್ಮಿಕರು ಮತ್ತು ಮಾಲೀಕರ ಮಧ್ಯೆ ಅಸಹಕಾರ ಉಂಟಾಗುವಂಥದ್ದು, ಸತ್ಯಾಗ್ರಹಗಳು ಹೆಚ್ಚು ನಡೆಯುವಂಥದ್ದು. ಈ ವರ್ಷ ಅಧಿಕ ಮಾಸ ಜ್ಯೇಷ್ಠ ಬಂದಿರೋದ್ರಿಂದ ಈ ಎಲ್ಲ ಫಲಗಳು ದೇಶದಲ್ಲಿ ಉಂಟಾಗುವಂಥವುಗಳು.